ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟು ರಾಜ್ಯ ವ್ಯಾಪಕವಾಗಿ ಬಸ್ ಮಾಲಕರ ಸಂಘಟನೆಯ ನೇತೃತ್ವದಲ್ಲಿ ನಡೆಯುತ್ತಿರುವ ಸತ್ಯಾಗ್ರಹದ ಅಂಗವಾಗಿ ಮಂಜೇಶ್ವರ ಬಸ್ ಮಾಲಕರ ಸಂಘದ ವತಿಯಿಂದ ಹೊಸಂಗಡಿಯಲ್ಲಿ ಸತ್ಯಾಗ್ರಹ ನಡೆಯಿತು। ಕೋವಿಡ್ ಕಾಲದ ತೆರಿಗೆ ರದ್ದುಗೊಳಿಸಬೇಕು, ಡೀಸೆಲ್ ಸಬ್ಸಿಡಿಯಲ್ಲಿ ನೀಡಬೇಕು ಮೊದಲಾದ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಸತ್ಯಾಗ್ರಹವನ್ನು ನಡೆಸಲಾಯಿತು। ಜಿಲ್ಲೆಯ ವಿವಿಧ ತಾಲೂಕು ಕೇಂದ್ರಗಳಲ್ಲೂ ಏಕಕಾಲದಲ್ಲಿ ಪ್ರತಿಭಟನೆ ನಡೆಯಿತು। ಬಸ್ ಮಾಲಕರ ಸಂಘದ ಮಂಜೇಶ್ವರ ತಾಲೂಕು ಸಮಿತಿಯ ಅಧ್ಯಕ್ಷ ತಿಮ್ಮಪ್ಪ ಭಟ್ ಅವರ ಅಧ್ಯಕ್ಷತೆಯಲ್ಲಿ ಸತ್ಯಾಗ್ರಹ ನಡೆಯಿತು। ಸ್ಟೇಟ್ ಕಮಿಟಿ ನಿರ್ದೇಶನ ಪ್ರಕಾರ ನಾವು ಮಂಜೇಶ್ವರ ತಾಲೂಕು ಕಮಿಟಿಯವರು दिन उपवास सत्याग्रह हमको बस व्यवसाय कड़े वर्षद नाशद अंचल आगे बस मालकू कार्मिकर नि्य जीवन के गति आत्महत्या प्रसंग के बंद दिन दिन इंधन बेले ऐरी इंशूरेन्स चार्जु ऐरी ಇದೆಲ್ಲವನ್ನು ಸಹಿಸಲಿಕ್ಕಾಗದೆ ಈ ಬಸ್ಸನ್ನು ಈ ಕೋವಿಡ್ ಕಾಲದಲ್ಲಿ ಸರ್ವಿಸ್ ನಡೆಸಲಿಕ್ಕೂ ಆಗದೆ ಬಹಳ ಸಂಕಷ್ಟದಲ್ಲಿ ಇರುವಾಗ ನಾವು ನಮ್ಮ ಕೆಲವು ಸಮಸ್ಯೆಗಳನ್ನು ಸರ್ಕಾರದ ಮುಂದಿಟ್ಟಿದ್ದೇವೆ, ಕೆಲವು ಬೇಡಿಕೆಗಳನ್ನು ಇಟ್ಟಿದ್ದೇವೆ। ಇದರ ಬಗ್ಗೆ ಸರ್ಕಾರ ಒಂದು ಯಾವುದೇ ತೀರ್ಮಾನವನ್ನು ತೆಗೆಯದೆ ಉದಾಸೀನ ಧೋರಣೆಯನ್ನು ತೋರಿದ್ದರಿಂದ ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ನ ಸದಸ್ಯ ಕಮಲಾಕ್ಷಿ, ಸಿಪಿಎಂ ನೇತಾರ ಕೆಆರ್ ಜಯಾನಂದ್, ಸಿಪಿಐ ನೇತಾರ ಮುಸ್ತಫ ಕಡಂಬರ್, ವಾರ್ಡ್ ಸದಸ್ಯ ಆದರ್ಶ್ ಬಿಎಂ ಮೊದಲಾದವರು ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿದ್ದರು।